नमस्कार वीक्षकरे, सुलभ गणित चैनल के स्वागत। इंदु नानु 8ने तरगति विद्यार्थिगळिगागि अध्याय 5 वर्ग मत्तु वर्गमूलगळल्लि अभ्यास 5.4 रल्लि प्रश्न संख्ये 1 रल्लि 9 10 11 12 विवरणे कोड्ता इद्दीनि। अदक्किंत मुंचितवागि चैनल गे होसबरागिद्रे सब्स्क्राइब माडि मत्तु बेल बटन अन्नु प्रेस माडि। ई कोट्टिरुवंत संख्येगळ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ನಾನು ಪ್ರಶ್ನೆ ಸಂಖ್ಯೆ 1-9 ಕಲಿಸ್ಕೊಟ್ಟಿದ್ದೀನಿ। ಇನ್ನು 10, 11, 12 ವಿವರಣೆಯನ್ನು ಕೊಡ್ತಾ ಇದ್ದೀನಿ। ಇಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆ ಏನಿದೆ ನೋಡಿ, 1024। ಸೊ ಕೊಟ್ಟಿರುವಂಥ ಸಂಖ್ಯೆಗೆ ನಾವು ಎರಡು ಎರಡು ಸಂಖ್ಯೆಗಳ ಗುಂಪನ್ನಾಗಿ ಮಾಡ್ಕೊಳ್ಳೋಣ। ಸೊ ಗುಂಪನ್ನಾಗಿ ಮಾಡಿಕೊಂಡು ನಾವು ಈಗ ಭಾಗಾಕಾರವನ್ನು ಮಾಡೋಣ। ಮೊದಲೆರಡು ಸಂಖ್ಯೆಗಳನ್ನು ತೆಗೆದುಕೊಂಡಾಗ 10 ಬರ್ತಾ ಇದೆ। 10ರ ಸಮೀಪದಲ್ಲಿ ಇರುವಂತಹ ಒಂದು ಪೂರ್ಣ ಸಂಖ್ಯೆ, ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂದರೆ ಅದು 9 ಬರ್ತಾ ಇದೆ। ಹಾಗಾಗಿ ಆ 9ರ ವರ್ಗ ಮೂಲ ಯಾವುದು? 3। ಸೊ ಇಲ್ಲಿ ನಾವು ಈ ರೀತಿಯಾಗಿ ಇಟ್ಕೊಳ್ಳೋಣ, 3 3 9, 10ರಲ್ಲಿ 9ನ್ನು 10ರ 9ನ್ನು ಕಳೆದಾಗ 1। ಸೊ ಈ 3ಕ್ಕೆ ಈ 3ನ್ನು ಕೂಡಿಸಬೇಕು, ನಮಗೆ ಬರುವಂಥದ್ದು 6। ಸೊ ಇಲ್ಲಿ ಒಂದು ಗೆರೆಯನ್ನು ಇಲ್ಲಿ ಒಂದು ಗೆರೆಯನ್ನು ಎಳ್ಕೊಂಡು ಈ ಎರಡು ಸಂಖ್ಯೆಗಳನ್ನು ನಾವು ಕೆಳಗಡೆ ತೆಗೆದುಕೊಳ್ಳೋಣ। ಸೊ ಈಗ ಇಲ್ಲಿ ಯಾವ ಸಂಖ್ಯೆ ತೆಗೆದುಕೊಳ್ತೇವೋ ಇಲ್ಲಿ ಕೂಡ ಅದೇ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು। ಆ ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಈ ಸಂಖ್ಯೆಯನ್ನು ನೋಡಬೇಕು। ಈ ಸಂಖ್ಯೆ 4 ಬರ್ತಾ ಇದೆ, 4 ಯಾವ ಯಾವ ಕೇಸ್ನಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಕೂಡ 4 ಬರ್ತಾ ಇದೆ, ಇಲ್ಲಿ ಕೂಡ 4 ಬರ್ತಾ ಇದೆ। ಹಾಗಾಗಿ ಇವುಗಳ ವರ್ಗಮೂಲ ಯಾವುದು? 2 ಮತ್ತು 8। ಇಲ್ಲಿ ಒಂದು ಸರಿ 2 ಇಟ್ಟು ನೋಡ್ತೀನಿ, 2 2 ಅಂತಂದರೆ 62 2 2 4 2 12 124 ಬರ್ತಾ ಇದೆ। ಹಾಗಾಗಿ 62 2 124 ಬಂತು। ಸೊ ಹಾಗಾಗಿ ಈ 62ಕ್ಕೆ 2ನ್ನು ಸೇರಿಸಿದಾಗ ನಮಗೆ 64 ಬರುತ್ತೆ। ಸೊ ಹಾಗಾಗಿ ನಮಗೆ 1024ರ ವರ್ಗಮೂಲ ಎಷ್ಟು ಅಂತ ಹೇಳ್ಬೋದು? 32 ಅಂತ ಹೇಳ್ಬೋದು। ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 11ನ್ನು ನೋಡೋಣ। ಇಲ್ಲಿ ಪ್ರಶ್ನೆ ಸಂಖ್ಯೆ 11 ಏನಿದೆ ಅಂದರೆ 3136। ಇಲ್ಲಿ ಕೂಡ ಈ ಎರಡು ಸಂಖ್ಯೆಗಳ ಗುಂಪುಗಳನ್ನು ಮಾಡಿಕೊಂಡು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯೋಣ। 31ಕ್ಕಿಂತ ಚಿಕ್ಕದಾದಂಥ ಒಂದು ಪೂರ್ಣ ವರ್ಗ ಸಂಖ್ಯೆ ಯಾವುದು ನೋಡಿ? 25 ಇದೆ। 31ಕ್ಕಿಂತ ದೊಡ್ಡದಾಗಿದೆ 25। 25ರ ವರ್ಗಮೂಲ ಯಾವುದು? 5। ಹಾಗಾಗಿ ಇಲ್ಲಿ 5 5ಲೇ 25 ತೆಗೆದುಕೊಳ್ಳೋಣ। 31ರಲ್ಲಿ 25ನ್ನು ಹೋದಾಗ ನಮಗೆ 6 ಬರುತ್ತೆ। ಸೊ ಹಾಗೆ ಈ 5ಕ್ಕೆ ಈ 5ನ್ನು ಕೂಡಿಸಬೇಕು, ನಮಗೆ 10 ಬಂತು। ಸೊ ಇಲ್ಲಿ ಒಂದು ಗೆರೆ ಇಲ್ಲಿ ಒಂದು ಗೆರೆಯನ್ನು ಎಳ್ಕೊಂಡು ಈ ಎರಡು ಸಂಖ್ಯೆಗಳನ್ನು ನಾವು ಕೆಳಗಡೆ ತೆಗೆದುಕೊಳ್ಳೋಣ। ಕೆಳಗಡೆ ತೆಗೆದುಕೊಂಡಾಗ ಇಲ್ಲಿ ಏನು ಮಾಡಬೇಕು? ಇಲ್ಲಿ ಯಾವ ಸಂಖ್ಯೆ ಬರುತ್ತದೆ ಇಲ್ಲಿ ಕೂಡ ಅದೇ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು। ಆ ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಯಾವುದು ನೋಡೋಣ। ಇಲ್ಲಿ 6 ಬರ್ತಾ ಇದೆ, ಸೊ 6 ಬರ್ತಾ ಇದೆ। 6 ಯಾವ ಸಂದರ್ಭದಲ್ಲಿ ಬರ್ತಾ ಇದೆ? ಈ ಎರಡು ಸಂದರ್ಭದಲ್ಲಿ 6 ಬರ್ತಾ ಇದೆ। ಹಾಗಾಗಿ ಅವುಗಳ ವರ್ಗ ಮೂಲಗಳು ಏನಾಗಿವೆ? 4 ಮತ್ತು 6 ಆಗಿವೆ। ಇಲ್ಲಿ ನಾನು ಒಂದು ವೇಳೆ 4 ಇಟ್ಟುಕೊಂಡಾಗ ಏನಾಗುತ್ತೆ ನೋಡಿ, 414 ಬಂತು ಅಂದರೆ ನಮಗೆ ಉತ್ತರ ಸಿಗ್ತಾ ಇಲ್ಲ। ಇಲ್ಲಿ 6ನ್ನು ಇಟ್ಕೊಂಡು ನೋಡೋಣ, ಯಾಕೆಂದರೆ 4 ಇಟ್ಕೊಂಡಿವಿ ಬರಲಿಲ್ಲ, 6 ಇಟ್ಕೊಂಡು ನೋಡೋಣ। 6 6 36 6 6 ಬರ್ತಾ ಇದೆ। ಸೊ ಹಾಗಾಗಿ 106 6 6 636 ಬಂತು। ಸೊ ಈ 106ಕ್ಕೆ 6ನ್ನು ಸೇರಿಸಿದಾಗ ನಮಗೆ 112 ಬಂತು। ಸೊ ಹಾಗಾಗಿ ನಮಗೆ 3136ರ ವರ್ಗಮೂಲ ಏನಂತ ಹೇಳ್ಬೋದು? 56 ಅಂತ ಹೇಳ್ಬೋದು। ಇನ್ನು ಈ ಪ್ರಶ್ನೆ 1ರಲ್ಲಿ ಕೊನೆಯ ಪ್ರಶ್ನೆ ಅದು ಯಾವುದು ಅಂತಂದರೆ 900, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯೋಣ। 900ರಲ್ಲಿ ಈ ಎರಡು ಸಂಖ್ಯೆಯ ಒಂದು ಗುಂಪು, ಇಲ್ಲಿ ಒಂದೇ ಸಂಖ್ಯೆ ಇದೆ, ಆ ಒಂದೇ ಸಂಖ್ಯೆಯ ಒಂದು ಗುಂಪನ್ನು ಮಾಡಬೇಕು। ಇಲ್ಲಿ 9 ಇದೆ, 9ರ ಒಂದು ಸಮೀಪ ಅಥವಾ ಅದಕ್ಕೆ ಸಮನಾಗಿ ಅಥವಾ ಸಮಕ್ಕಿಂತ ಕಡಿಮೆ ಆದಂಥ ಒಂದು ವರ್ಗಮೂಲ ಯಾವುದು? 9 ಸಮನಾಗಿದೆ। ಸೊ ಹಾಗಾಗಿ ಇಲ್ಲಿ 9ರ ವರ್ಗಮೂಲ 3 3 3 9। ಸೊ ಇಲ್ಲೇನಾಯಿತು? 0 ಆಯಿತು। ಈ 3ಕ್ಕೆ ಈ 3ನ್ನು ಕೂಡಿಸಿದಾಗ ನಮಗೆ 6 ಬಂತು। ಇಲ್ಲಿ ಒಂದು ಸಂಖ್ಯೆ ಹೇಳಿಕೊಂಡು ಇಲ್ಲಿ 0ಗಳನ್ನು ತೆಗೆದುಕೊಂಡ ನಾವು ಯಾವಾಗ ಸಂಖ್ಯೆಗಳನ್ನು ಕೆಳಗಡೆ ತೆಗೆದುಕೊಂಡೆವೋ ಆವಾಗ ನಾವು ಅದಕ್ಕೆ ಭಾಗ ಮಾಡಲೇಬೇಕು। ಸೊ ಹಾಗಾಗಿ ಭಾಗ ಮಾಡಲಿಕ್ಕೆ ಸಂಖ್ಯೆ ಇಲ್ಲ ಅಂತಂದರೆ ನಾವೇನು ಹೇಳ್ಬೋದು? ಇಲ್ಲಿ
ಅರವತ್ತು ಸೊನ್ನೆಲೆ ಸೊನ್ನೆ ಅಂತ ಹೇಳಬೇಕು. ಹಾಗಾಗಿ ಇಲ್ಲಿ ನೋಡಿ, ನಮಗೆ ಬಂದಿರುವಂತಹ ಒಂದು ಒಂಬತ್ತು ನೂರರ ವರ್ಗಮೂಲ ಏನಂತ ಹೇಳ್ಬೋದು, ಮೂವತ್ತು ಅಂತ ಹೇಳಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಹತ್ತು ಹನ್ನೊಂದು ಹನ್ನೆರಡು ಮುಕ್ತಾಯವಾಯಿತು, ಅಲ್ಲದೇ ಪ್ರಶ್ನೆ ಸಂಖ್ಯೆ ಒಂದು ಕೂಡ ಮುಕ್ತವಾಯಿತು. ಇನ್ನು ಮುಂದಿನ ಪ್ರಶ್ನೆ ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.